अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। गुरुब्रह्मा गुरुविष्णुः गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः। ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕಶ್ವಿ. ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನೆಲ್ಲ ಪೂಜ್ಯ ಗುರು ವೃಂದಕ್ಕೆ, ಈ ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ವಂದಿಸುತ್ತಾ ಮಕ್ಕಳ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನಾವು ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ನೆಹರೂಜಿ ಅವರಿಗೆ ಮಕ್ಕಳೆಂದರೆ ತುಂಬಾನೇ ಪ್ರೀತಿ, ಆದ್ದರಿಂದ ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಒಂದು ದಿನ ಅವರ ಅಭಿಮಾನಿಗಳು ತಮ್ಮ ಮುಂದೆ ಹುಟ್ಟುಹಬ್ಬವನ್ನು ಆಚರಿಸುವ ಕೇಳಿದಾಗ, ನಾನು ಬಿದ್ದು ಹೋಗುವ ಮರ, ಮಕ್ಕಳು ಅರಳುವ ಹೂಗಳು, ನಾಳಿನ ಭವಿಷ್ಯದ ರುವಾರಿಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನೀವು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಬದಲಾಗಿ ಮಕ್ಕಳ ದಿನಾಚರಣೆಯಾಗಿ ಆಚರಿಸಿ ಎಂದರು. ಇವತ್ತು ನನಗೆ ತುಂಬಾನೇ ಸಂತೋಷವಾಗುತ್ತದೆ, ಏಕೆಂದರೆ ನಾನು ಈ ವೇದಿಕೆ ಮೇಲೆ ಗುರುತಿಸಿಕೊಳ್ಳುವುದಕ್ಕೆ ನನ್ನ ಪೂಜ್ಯ ಗುರುಗಳು ಮತ್ತು ತಂದೆ ತಾಯಿಯವರ ಪ್ರೋತ್ಸಾಹ ಎನ್ನುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಯಾವುದೇ ಕೆಲಸವನ್ನಾದರೂ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಪ್ರತಿಫಲ ಸಿಕ್ಕಿಯೇ ಸಿಗುತ್ತದೆ. ಯಾವುದು ನನ್ನ ಭಾಗ್ಯದಲ್ಲಿದೆಯೋ ಅದು ನನಗೆ ಸಿಕ್ಕಿಯೇ ಸಿಗುತ್ತದೆ. ಯಾವುದೇ ನನ್ನ ಭಾಗ್ಯದಲ್ಲಿಲ್ಲವೋ ಅದು ನೀ ಎಷ್ಟೇ ಕಷ್ಟಪಟ್ಟರೂ ಸಿಗಲಾರದು ಎಂಬ ನುಡಿ ಮೊತ್ತಿನೊಂದಿಗೆ ನನ್ನ ಪುಟ್ಟ ಪುಟ್ಟ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿದ ತಮಗಿದು ಪ್ರೀತಿಯ ಧನ್ಯವಾದಗಳು. ನಿಮ್ಮಂಥವರ ಪ್ರೋತ್ಸಾಹ, ಸಲಹೆ ಮತ್ತು ಮಾರ್ಗದರ್ಶನ ಸದಾ ಇರಲಿ. ಅವಕಾಶಕ್ಕಾಗಿ ಧನ್ಯವಾದಗಳು.